ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಆರ್ ಸಿ ಎಸ್ ಪೋರ್ಟಲ್ನಲ್ಲಿ ಪೆಂಡಿಂಗ್ ಇರೋ ಸರ್ವಿಸ್ಗಳನ್ನು ಸರಳ ವಿಧಾನದಲ್ಲಿ ಹೇಗೆ ಅಪ್ಡೇಟ್ ಮಾಡಿಕೊಳ್ಳೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲಿಗೆ ಗೂಗಲ್ನಲ್ಲಿ ಹೋಗಿ ಆರ್ ಸಿ ಎಸ್ ಪೋರ್ಟಲ್ ಸರ್ಚ್ ಮಾಡಿದ ಮೇಲೆ ಈ ರೀತಿ ಹೊಸ ಸಾಫ್ಟ್ವೇರ್ ಅಪ್ಡೇಟ್ ಆಗಿರೋ ಹೋಮ್ ಪೇಜನ್ನು ಓಪನ್ ಆಗುತ್ತೆ. ಇದ್ರ ಮೇಲೆ ಮೆನು ಅಂತ ಇದೆಯಲ್ಲ, ಅದ್ರ ಮೇಲೆ ಮೂರು ಲೈನ್ಸ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಡಾಟಾ ಎಂಟ್ರಿಗೆ ಹೋಗಬೇಕು. ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು. ನಮ್ಮ ಸ್ಟೇಟ್, ಯೂಸರ್ ನೇಮ್, ಪಾಸ್ವರ್ಡ್, ಇಮೇಜ್ ಕೋಡು, ಇಂಟರ್ ಕೋಡು ಎಲ್ಲ ಹಾಕಿದ ನಂತರ ಲಾಗಿನ್ ಆಗಬೇಕು. ಈ ರೀತಿ ಹೋಮ್ ಪೇಜ್ ಓಪನ್ ಆಗುತ್ತೆ. ನಮಗಿದು ಚಿಕ್ಕದು ಬೇಕಾದರೂ ಕೂಡ ಸರಳ ರೀತಿಯಲ್ಲಿ ಮಾಡಿಕೊಳ್ಳಬಹುದು. ಮತ್ತು ಹೋಮ್ ನಮ್ಮ ಮೊದಲಿಗೆ ಇದು ನಮ್ಮ ಮೊಬೈಲ್ನಲ್ಲಿ ಆ್ಯಪ್ ಥರ ಸೇವ್ ಮಾಡಿಕೊಳ್ಳಬಹುದು. ಅದು ಹೇಗೆಂದರೆ ಇಲ್ಲಿ ತ್ರೀ ಡಾಟ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಆ್ಯಡ್ ಟು ಹೋಮ್ ಸ್ಕ್ರೀನ್ ಇದೆಯಲ್ಲ, ಮೊಬೈಲ್ ಥರ ಒಂದು ಸಿಂಬಲ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನೋಡಿ ಆ್ಯಡ್ ಟು ಹೋಮ್ ಸ್ಕ್ರೀನ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು, ಆ್ಯಡ್ ಮಾಡಬೇಕು. ಇದು ನಮ್ಮದು ಮೊಬೈಲ್ನಲ್ಲಿ ಸೇವ್ ಆಗ್ತೆ. ನಾವು ಪ್ರತಿ ಸರ್ತಿ ಗೂಗಲ್ಗೆ ಹೋಗಿ ಆರ್ ಸಿ ಎಸ್ ಪೋರ್ಟಲ್ ಸರ್ಚ್ ಮಾಡುವ ಅವಶ್ಯಕತೆ ಇರುವುದಿಲ್ಲ. ಇವಾಗ ಇಲ್ಲಿ ನೋಡ್ಬೋದು ನೀವು ಎನ್ ಅಂತ ಆಪ್ಷನ್ ಆಗಿದೆ. ನಾವು ಅದು ಆ್ಯಪ್ ಥರನೇ ಕೆಲಸ ಮಾಡುತ್ತೆ. ಪ್ರತಿ ಸರ್ತಿ ಗೂಗಲಿಗೆ ಹೋಗಿ ಸರ್ಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಸೇವ್ಯಾಜ್ ಮಾಡಿಕೊಂಡ್ರೆ ನಾವು ಪ್ರತಿ ಸಲ ಸರ್ತಿ ಡೈರೆಕ್ಟ್ ಇದೇ ಓಪನ್ ಮಾಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡ್ಬೋದು ನೀವು. ಇವಾಗ ಇಲ್ಲಿ ನೋಡಿ ಆಲ್ರೆಡಿ ಓಪನ್ ಇದೆ, ಈ ರೀತಿ ಓಪನ್ ಆಗ್ತದೆ. ಇದನ್ನು ಚಿಕ್ಕದು ಬೇಕಾದರೂ ಕೂಡ ಮಾಡಿಕೊಳ್ಳಬಹುದು. ಈ ತ್ರೀ ಲೈನ್ಸ್ ಡಾಟ್ ಮೇಲೆ ಕ್ಲಿಕ್ ಮಾಡಿದ ನಂತರ ಡೆಸ್ಕ್ಟಾಪ್ ಸೈಟ್ ಇದೆಯಲ್ಲ, ಕಂಪ್ಯೂಟರ್ ಸಿಂಬಲು, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಬಹುದು. ಈ ರೀತಿ ಹೋಮ್ ಪೇಜ್ ಆಗ್ತದೆ. ಇದು ಡೆಸ್ಕ್ಟಾಪ್ ಸೈಟ್ ಕ್ಲಿಕ್ ಮಾಡಿದ್ರೆ ರೀ ಲಾಗಿನ್ ಕೇಳುತ್ತೆ, ರೀ ಲಾಗಿನ್ ಆಗಬೇಕು. ರೀ ಲಾಗಿನ್ ಆದ ತಕ್ಷಣ ಈ ರೀತಿ ಚಿಕ್ಕದಾಗಿ ಹೋಮ್ ಪೇಜ್ ಆಗ್ತದೆ. ನಾವು ಮೊದಲಿಗೆ ಸೆಟ್ ಲೊಕೇಶನ್ ಮಾಡಿಕೊಳ್ಳಬೇಕು. ಈ ತ್ರೀ ಡಾಟ್ಸ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು. ಇಲ್ಲಿ ಮಾಡಿದ ನಂತರ ಸೆಟ್ ಲೊಕೇಶನ್, ಈ ಸೆಟ್ ಲೊಕೇಶನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಉಪಕೇಂದ್ರ ಸಬ್ ಸೆಂಟರ್ ನೇಮ್ ಅದು ಸೆಲೆಕ್ಟ್ ಮಾಡಿಕೊಳ್ಳಬೇಕು. ವಿಲೇಜ್ ಯಾವ ಊರಿಂದ ಅಥವಾ ಹಳ್ಳಿಯ ನೀವು ಮಾಡ್ತಾ ಇದ್ದೀರಾ, ಹಳ್ಳಿ ಸೆಲೆಕ್ಟ್ ಮಾಡಿಕೊಳ್ಳಬೇಕು. ಸೆಟ್ ಈ ರೀತಿ ಚಿಕ್ಕದಾಗಿ ಓಪನ್ ಆಗುತ್ತೆ. ಮತ್ತು ರಿಪೀಟ್ ತ್ರೀ ಡಾಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಬೇಕು. ಹೋಮ್ ಪೇಜ್, ಹೋಮ್ ಪೇಜ್ ಇದೆಯಲ್ಲ ಹೋಮ್, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸರ್ಚ್ ಆಪ್ಷನ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇವಾಗ ಒಂದು ಆರ್ ಸಿ ಎಚ್ ಐ ಎನ್ ಸಿ ಸರ್ವಿಸ್ ಬಗ್ಗೆ ತಿಳಿದುಕೊಳ್ಳೋಣ. 1 2 9 ಎಂಟ್ರಿ ಮಾಡಿದ ನಂತರ ಆರ್ ಸಿ ಎಚ್ ಐ ಡಿಯನ್ನು ಗೋ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ಓಪನ್ ಆಗುತ್ತೆ. ಕರ್ಸರನ್ನು ಈ ಥರ ಈ ಕ್ಲೀ ಇದು ಮಾಡ್ಕೊಂಡು ಇಲ್ಲಿ ನೋಡ್ಬೋದು ಆಕ್ಷನೇಬಲ್. ಆಕ್ಷನ್ ಅಂದರೆ ಫ್ಯಾಚು, ಸ್ಕೀಪು, ನೋ ಯುವರ್ ಫ್ಯಾಮಿಲಿ ಐ ಡಿ. ನಮಗೆ ಸ್ಕೀಪ್ ಮಾಡಬೇಕು. ಇದಕ್ಕೆ ಸ್ಕೀಪ್ ಮಾಡಿದರೆ ಈ ಬೆನಿಫಿಷರಿ ಸರ್ವಿಸ್ ಎಲ್ಲಿಗೆ ಬಂದಿದೆ ಎಂಬುದು ನಮಗೆ ಗೊತ್ತಾಗ್ತದೆ. ಇಲ್ಲಿ ನೋಡ್ಬೋದು ನೀವು ಎನ್ ಸಿ 1 ವಿಸಿಟ್ ಆಗಿದೆ ಈ ಬೆನಿಫಿಷರಿಯ, ಅಂದರೆ ಎನ್ ಸಿ 1 ವಿಸಿಟ್ ಮಾತ್ರ ಆಗಿದೆ ಈ ಬೆನಿಫಿಷರಿ. ನಮಗೆ 4 ವಿಸಿಟ್ ಆಗಬೇಕು. ಈ 4 ವಿಸಿಟ್ ಆದ ನಂತರನೇ ನೆಕ್ಸ್ಟ್ ಆಪ್ಷನ್ ಬರುತ್ತೆ. ಆ ನೆಕ್ಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಅದು ಡೆಲಿವರಿಗೆ ಹೋಗ್ಬಿಡುತ್ತೆ. ಈ ರೀತಿ ನೀವು ಸರ್ಚ್ ಮಾಡಿ ಮಾಡಿ ನೀವು ಸರ್ವಿಸ್ ಪೆಂಡಿಂಗ್ ಇರೋ ಸರ್ವಿಸನ್ನು ಸರಳವಾಗಿ ಅಪ್ಡೇಟ್ ಮಾಡಿಕೊಳ್ಳಬಹುದು. ನಾನು ನೀವು ಇವಾಗ ಒಂದು ಎಕ್ಸಾಂಪಲ್ ತೋರಿಸ್ತೀನಿ. ಆರ್ ಸಿ ಎಚ್ ಎಂಟ್ರಿ ಮಾಡಿದ ನಂತರ ಗೋ ಮೇಲೆ ಕ್ಲಿಕ್ ಮಾಡಬೇಕು. ಗೋ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಆಗುತ್ತೆ. ಕರ್ಸರ್ ಈ ಕಡೆ ಮಾಡಬೇಕು. ಇಲ್ಲಿ ಸ್ಕಿಪ್ ಇದೆಯಲ್ಲ, ಅದರ ಮೇಲೆ ಕ್ಲಿಕ್ ಮಾಡಬೇಕು.
ಸ್ಕಿಪ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡ್ಬೋದು 1 2 3 4 5 PNC ವಿಸಿಟ್ ಆಗಿದೆ ಅಂದ್ರೆ ಇನ್ನ ವಿಸಿಟ್ ಆಗಬೇಕು ಈ ರೀತಿಯ ಸರ್ವಿಸ್ಗಳನ್ನು ನೀವು ನೋಡ್ಬೋದು ಇದು ಕಂಟಿನ್ಯೂ ಮಾಡಿದರೆ ಮುಂದಕ್ಕೆ ಹೋಗ್ಬಿಡುತ್ತೆ ಈಗ ನಾವು ANC ನೋಡ್ಬೋದು ANC ಪೆಂಡಿಂಗ್ ಇದೆ ಅನ್ನು ಇಲ್ಲಿ ನೋಡಿ ANC 4 ವಿಸಿಟ್ ಆಗಿದೆ 1 2 3 4 4 ವಿಸಿಟ್ ಆಗಿದೆ ಇಲ್ಲಿ ಕ್ಲಿಕ್ ಆಪ್ಷನ್ ಕೂಡ ಬಂದಿದೆ ನೋಡಿ ಇದರ ಮೇಲೆ ಕ್ಲಿಕ್ ಮಾಡಿದರೆ ಡೆಲಿವರಿ ಪಾಯಿಂಟ್ ಗೆ ಹೋಗ್ಬಿಡುತ್ತೆ ಇಲ್ಲಿ ನೋಡ್ಬೋದು ಡೆಲಿವರಿ ಪಾಯಿಂಟ್ ಗೆ ಬಂದ್ಬಿಡುತ್ತೆ ಇದು ಇಲ್ಲೆಲ್ಲ ಎಂಟ್ರಿ ಆಗಿದೆ ಎಲ್ಲಾಗಿದೆ ಎಂಬುದು ಪ್ರೈವೇಟ್ ಹಾಸ್ಪಿಟಲ್ ಅದರ್ ಫೆಸಿಲಿಟೀಸ್ ಅಲ್ಲಿ ನಿಟ್ರ ಆಗಿದೆ ನಿಟ್ರದಲ್ಲಿ ಆಗಿದೆ ನಾರ್ಮಲ್ ಡೇಟ್ ಆಫ್ ಡೆಲಿವರಿ 31/10/2022 ಆಗಿದೆ ಈ ರೀತಿ ಎಲ್ಲ ಎಂಟ್ರಿ ಮಾಡಬೇಕು ಔಟ್ಕಮ್ ಒಂದೆ ಲೈವ್ ಬರ್ತ ಒಂದಿದೆ ಇಲ್ಲಿ ನೋಡಿ ಕಂಟಿನ್ಯೂ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಬಹುದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ಬಿಬಿ ರಿಜಿಸ್ಟ್ರೇಷನ್ ಇರುತ್ತೆ ಇಲ್ಲಿ ನೋಡಬಹುದು ಡೇಟ್ ಆಫ್ ರಿಜಿಸ್ಟ್ರೇಷನ್ ಡೆಲಿವರಿ ಡೇಟ್ ಪ್ರೆಗ್ನೆಂಟ್ ವುಮನ್ ಈ ರೀತಿ ಎಲ್ಲ ಕಾಣಿಸಿಕೊಳ್ಳುತ್ತೆ ಇಲ್ಲಿ ಕೆಳಗಡೆ ನೋಡಬಹುದು ಬೇಬಿ ಫೀಮೇಲ್ ಮತ್ತೆ ಇಲ್ಲಿ ಇನ್ಫಂಟ್ ಆರ್ಸೆಸ್ ಐಡಿ ಇದೆ ನೋಡಿ ಅದು ಕೂಡ ಬಂದ್ಬಿಡುತ್ತೆ ಇದರ ಮೇಲೆ ಕ್ಲಿಕ್ ಮಾಡಿದರೆ ಇಮ್ಯುನೇಷನ್ ಬರ್ತ್ ಡೋಸ್ ಆಗಿದೆ ಅಥವಾ ಇಲ್ಲ ಅಂಬದರ ಬಗ್ಗೆ ತಿಳಿದುಕೊಳ್ಳಬಹುದು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ನೀವು ನೋಡಬಹುದು ಬರ್ತ್ ಡೋಸ್ ಎಂಟ್ರಿ ಆಗಿದೆ ಬಿಸಿಜಿ ಆಗಿದೆ ಓಪಿ ಆಗಿದೆ ಹೆಪಟೈಟಿಸ್ ಬಿ ಕೂಡ ಆಗಿದೆ ಈ ರೀತಿಯ ನೀವು ಡೆಲಿವರಿ ಎಎನ್ಸಿ ಮತ್ತು ಪಿಎನ್ಸಿ ಸರಳ ರೀತಿಯಲ್ಲಿ ಸರ್ಚ್ ಮಾಡಿ ಪೆಂಡಿಂಗ್ ಇರುವ ಬೆನಿಫಿಷರಿಯ ಸರ್ವಿಸ್ಗಳನ್ನು ಸರಳ ರೀತಿಯಲ್ಲಿ ಅಪ್ಡೇಟ್ ಮಾಡಿಕೊಳ್ಳಬಹುದು ಧನ್ಯವಾದಗಳು